ಸುದ್ದಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್ ಜನಸ್ಪಂದನಾ ಸಭೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ಪೊಲೀಸ್ ಉಪವಿಭಾಗ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನೆ ಸಭೆಯಲ್ಲಿ ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿದ್ದರು. ಕಾನೂನು ಬ್ರೇಕ್ ಮಾಡಿ ಹೆಲ್ಮೆಟ್ ಸೀಟ್ ಬೆಲ್ಟ್ ತ್ರಿಬಲ್ ರೈಡಿಂಗ್ ಮಾಸ್ಕ್ ಧರಿಸುವುದಿಲ್ಲವೋ ಅಂಥವರ ಮೇಲೆ ದಂಡ ಸಮೇತ ಕ್ರಮ ಕೈಗೊಳ್ಳಲಾಗುತ್ತದೆ. ಇನ್ನು ಭೀಮಾ ತೀರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 40 ಜನರನ್ನು ಬಂಧಿಸಲಾಗಿದೆ. ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗುತ್ತಿದೆ. ಮಟ್ಕಾ ದಂಧೆಯಲ್ಲಿ ತೊಡಗಿದವರ ಮೇಲೆ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಾಗುವುದು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್ ಅವರು ತಿಳುವಳಿಕೆ ಹೇಳಿದ್ದಾರೆ. ಖಡಕ್ ವಾರ್ನ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಅಲ್ಲಿ ಸಾವು ಆಗುವ ಪ್ರಕರಣದಲ್ಲಿ ನಮಗೆ ತುಂಬಾ ನೋವು ಆಗ್ತದೆ. ಕಳೆದ ವರ್ಷ ಸುಮಾರು 400 ಹೆಚ್ಚು ಜನ ನಮ್ಮ ಭಾಗದಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಅದು ಆಗಬಾರ್ದು. ಅದಕ್ಕಾಗಿ ನಾವು ಹೆಚ್ಚಿನ ಆದ್ಯತೆ ಈ ಟ್ರಾಫಿಕ್ ಮಾಹಿತಿ ಮೇಲೆ ಕೊಡ್ತೀವಿ. ಸೊ ನಾನು ಈಗ ಇತ್ತೀಚೆಗೆ ಒಂದು ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದರಲ್ಲಿ ಯಾರು ಸ್ಪೆಷಲಿ ಹೆಲ್ಮೆಟ್ ಹಾಕೋದಿಲ್ಲ ಅಥವಾ ಕಾರ್ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕೋದಿಲ್ಲ ಅಥವಾ ಬೈಕ್ ಮೇಲೆ 3-2 ಹೆಚ್ಚು ಜನ ಯಾರು ಪ್ರಯಾಣ ಮಾಡ್ತಾರೆ ಅಥವಾ ಕುಡ್ಕೊಂಡು ಪ್ರಯಾಣ ಮಾಡ್ತಾರೆ ಅಂತ ಸನ್ನಿವೇಶದಲ್ಲಿ ಟ್ರಾಫಿಕ್ ಫೈನ್ ಹಾಕಬೇಕು ಅಂತ ನಿರ್ದಿಷ್ಟವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಆವಾಗ ಆಕ್ಸಿಡೆಂಟ್ ಸಂಭಾವನೆಗಳು ಜಾಸ್ತಿ ಇರ್ತದೆ. ಮತ್ತು ಆವಾಗ ಈಗ ತಾವ್ ಅನ್ಕೊಳ್ಳಿ ಡ್ರೈವ್ ಮಾಡೋದು ಸಾಮಾನ್ಯವಾಗಿ ಒಂದು ಆ ಫ್ಯಾಮಿಲಿಯಲ್ಲಿ ಅರ್ನಿಂಗ್ ಮೆಂಬರ್ ಇರ್ತಾನೆ. ಅವನು ತಮ್ಮ ಕುಟುಂಬಕ್ಕೋಸ್ಕರ ಸಂಪಾದನೆ ಮಾಡ್ತಾನೆ. ಅವನು ಇಡ್ಲಿಲ್ಲ ಮತ್ತು ಆ ಕುಟ್ಟಿ ಕುಟುಂಬ ಒಂದು ದಾರಿ ಮೇಲೆ ಬಂದ್ಬಿಡ್ತಾನೆ. ಅದಕ್ಕಾಗಿ ನಾವು ಅಂತ ಕೇಸಸ್ಗೆ ಸ್ವಲ್ಪ ಹೆಚ್ಚಿನ ಆಸ್ತಿ ಕೊಡ್ತೀವಿ. ಅದೇ ರೀತಿ ಇತ್ತೀಚೆಗೆ ನಾವು ನೋಡ್ತೀವಿ ಖಂಡಿತ ಇದರಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ಮತ್ತು ಇನ್ನೊಂದು ಶ್ರೀಧರ್ ಮತ್ತು ರಾಜಶೇಖರ್ ಇವ್ರದ್ದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಡಿ ಭಾಗದಲ್ಲಿ ಏನೇನು ಮಹತ್ವಪೂರ್ಣ ಜಾಗಗಳು ಇದೆ ಅಲ್ಲಿ ಪೊಲೀಸ್ ಚೌಕ್ ಇದ್ದು ಅನ್ನಿಸ್ತಾರೆ. ಯಾಕಂದ್ರೆ ಅದರಿಂದ ಅಲ್ಲಿ 3 ಶಿಫ್ಟ್ ಅಲ್ಲಿ ಸಿಬ್ಬಂದಿಗಳು ಇದ್ರೆ ತಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ಅಲ್ಲಿಗೆ ಅಟೆಂಡ್ ಆಗಬಹುದು. ಜೊತೆಗೆ ಯಾರು ಅಸಾಮಾಜಿಕ ತತ್ವ ಇರ್ತಾರೆ ಅವ್ರಿಗೆ ಸ್ವಲ್ಪ ಭಯ ಇರ್ತದೆ. ಅವರು ಯಾವುದು ಇಲ್ಲಿಗಲ್ ಕೆಲಸ ಮಾಡೋಕೆ ಹೊಡೋದಿಲ್ಲ. ಸೊ ಅದು ಇವತ್ತು ಏನು ನೀವು ಜಾರಿಗೆ ತಂದಿದ್ದೀರಾ ಅದು ಕಂಟಿನ್ಯೂ ಆಗಲಿ. ಮತ್ತು 24/7 ಒಂದು 3 ಶಿಫ್ಟ್ ಅಲ್ಲಿ ನಮ್ಮ ಸಿಬ್ಬಂದಿಗಳು ಅಲ್ಲಿ ಇರಬೇಕು. ಅದೇ ರೀತಿ ಆಕ್ಚುಲಿ ಕೆಳಗಡೆ ಮಾತಾಡುವಾಗ ಅಧಿಕಾರಿಗಳು ಹೇಳ್ತಾ ಇದ್ರು ಇಲ್ಲಿ CCTV ಹಾಕಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ CCTV ಹಾಕ್ತಾ ಇದ್ದಾರೆ. ಅದು ತುಂಬಾ ಶ್ಲಾಘನೀಯ. ಯಾಕಂದ್ರೆ ನಾವು CCTVಗೆ ಒಂದು ಪೊಲೀಸ್ ಒಂದು ಆಕ್ಸಿಡೆಂಟ್ ಆಮ್ ರೀತಿ ತಿಳ್ಕೊಳ್ತೀವಿ. ನಾವು ಮಲ್ಬಹುದು ಕೂಡ CCTV ಮಲಗೋದಿಲ್ಲ. ಅದು 24/7 ಕೆಲಸ ಮಾಡ್ತದೆ. ಮತ್ತು ಯಾವತ್ತು ಯಾವ ಇನ್ಸಿಡೆಂಟ್ ಆದ್ರೆ ಕೂಡಲೇ ಕ್ಯಾಪ್ಚರ್ ಆಗ್ತದೆ. ಸೊ ಈ ನಮ್ಮ ಇಂಡಿ ಭಾಗ ಎಸ್ಪೆಷಲಿ ಟೌನ್ ಇದು ಒಂದು ಬೆಳೀತಾ ಇದೆ ಮತ್ತು ಡೇ ಬೈ ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಸೊ ತಾವು ಪುರಸಭೆಯಿಂದ ಆಗಲಿ ಮತ್ತು ಬೇರೆ ಬೇರೆ ಫ್ರೆಂಡ್ಸ್ ಇಂದ ಹೆಚ್ಚಿನ ಪ್ರಮಾಣದಲ್ಲಿ CCTV ಹಾಕಿದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಇತ್ತೀಚೆಗೆ ತಮ್ಮೆಲ್ಲರೂ ಗೊತ್ತಿರಬಹುದು ಒಂದು ಸಣ್ಣ ಕಳ್ಳತನ ಆದ್ರೆ ಒಂದು 50,000 1,00,000 ತನಕ ಪ್ರಾಪರ್ಟಿ ಹೋಗ್ಬಿಡುತ್ತೆ. ಬಟ್ ಒಂದು CCTV ಕ್ಯಾಮ್ರಾ ಕಾಸ್ಟ್ ಒಂದು 3,000-4,000 ಮಾತ್ರ ಆಗ್ತದೆ. ಅದರಿಂದ ನಮ್ಮೆಲ್ಲರಿಗೆ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ ಮತ್ತು ನಾವು ಪ್ರಿವೆಂಟ್ ಮಾಡಬಹುದು ಅಂತ. ಥೆಫ್ಟ್ ಪ್ರಕರಣ ಆಗಲಿ ಕಳ್ಳತನ ಕೇಸಾಗಲಿ ಅಥವಾ ರಾಬರಿ ಚೇನ್ ಸ್ನ್ಯಾಚಿಂಗ್ ಆಗಲಿ ಅಥವಾ ಕೆಲವು ಟೈಮ್ ಲಾ ಅಂಡ್ ಆರ್ಡರ್ ಅಲ್ಲಿ ಕೂಡ ತುಂಬಾ ಅನುಕೂಲ ಆಗ್ತದೆ. ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಕೂಡ ಅನುಕೂಲ ಆಗ್ತದೆ. ಸೊ ಅದರಲ್ಲಿ ತಮ್ಮ ಎಲ್ಲರದ್ದು ಸಹಯೋಗ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ತಿಂಗಳು ಮತ್ತೆ ಬಂದಾಗ ನಾನು ಮತ್ತೆ ಚರ್ಚೆ ಮಾಡ್ತೀವಿ. ಆವಾಗ ಇನ್ನೂ ಸ್ವಲ್ಪ ಹೆಚ್ಚು ಒಂದು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಯಾವ ದಿವಸ ಇದು ಇನ್ಸಿಡೆಂಟ್ ಆಗಿತ್ತು ಆವಾಗ ನಮಗೆ ಕೂಡ ಹೆಚ್ಚಿನ ಟೆನ್ಷನ್ ಆಗಿತ್ತು. ಯಾಕೆ ಆಯಿತು ಮತ್ತು ಇದು ಆಗಬಾರ್ದಿತ್ತು ಮತ್ತು ಅದರಿಂದ ಊರದು ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಒಂದು ತೊಂದರೆ ಉಂಟಾಗಬಹುದು. ಬಟ್ ಇಮಿಡಿಯೇಟ್ಲಿ ಇವರು 2-3 ದಿವಸ ಯಾವ ನಿದ್ರೆ ಮಾಡಲಿಲ್ಲ ಮತ್ತು ಸತತವಾಗಿ ಆ ಕೇಸ್ಗೆ ಫಾಲೋಅಪ್ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಸೊ ಅದಕ್ಕಾಗಿ ನಾನು ನಮ್ಮ ಜಿಲ್ಲಾ ಪೊಲೀಸ್ ವೃತ್ತಿಯಿಂದ ಶ್ರೀಧರ್ ದಡ್ಡಿಯವರಿಗೆ ಮತ್ತು